ಒತ್ತಡಕ್ಕೇನಿಲ್ಲ, ನಾಳೆ ಒಂದು ವರ್ಷ ಆಗುತ್ತೆ. ಪ್ರತಿ ದಿವಸ ನೋವು ಪಡ್ತಾ ಇದ್ದೀರಿ, ಈ ನೋವು ಶಾಶ್ವತ. ನಾವು ಮನುಷ್ಯ ಇರೋವರೆಗೂ ನಮ್ಮ ಇಲ್ಲಿ ಈ ನೋವು ಯಾರು ಇದು ಮಾಡೋಕ್ಕಾಗಲ್ಲ, ಅದು ಶಾಶ್ವತ. ನಮಗೆ ಹೇಗಿದೆ ಸರ್ ಗಂಧದ ಗುಡಿ ಅಂತ? ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಡಾಕ್ಯುಮೆಂಟ್ರಿ ಮೂವಿ, ಒಳ್ಳೆ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅವರು ಅವ್ರ ರೀತಿದ್ರೆ ಈ ಥರ ನೂರಾರು ಬರೋದು, ಈ ಥರ ಕ್ರಿಯೇಟಿವ್ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ದೇವ್ರು ಕರ್ಕೊಂಬಿಟ್ಟ. ಈ ನೋವು ಯಾವತ್ತೂ ಹಿಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ವರ್ಷ ಆಯಿತು, ಅದು ಸಂಭ್ರಮ. ಇನ್ನು ಒಂದು ವರ್ಷದಿಂದ ಸಂಭ್ರಮ ಆಗಿ ಆಗ್ತಿದೆ ಅಪ್ಪು. ಇನ್ನು ನಾಳೆ ಪುಣ್ಯ ಸ್ಮರಣೆ, ಅಭಿಮಾನಿಗಳು ಇನ್ನೂ ಬರ್ತಿದ್ದಾರೆ, ಅಪ್ಪಗೆ ಜೈಕಾರಕ್ಕೆ ಹೋಗ್ತಿದ್ದಾರೆ, ಅಪ್ಪು ನಮ್ಮೊಂದಿಗೆ ಇದೆ ಅಂತಿದ್ರೆ ಈ ವಿಚಾರವಾಗಿ ಸರ್ ಅಂತ. ಸರ್, ಅವ್ರ ಆದರ್ಶ, ಅವ್ರು ಹಾಕ್ಕೊಟ್ಟಿರೋದು ಇದು, ಅದನ್ನು ಫಾಲೋ ಮಾಡ್ಕೊಂಡು ನಾವು ಹೋಗಬೇಕು. ಅವ್ರು ಇಷ್ಟು ಜನ, ನೀವು ಈ ಪ್ರೀತಿ, ಈ ಜನ ನೋಡೋದು ಇಷ್ಟು ಸಾಕು. ಅವರು ಏನು ಬಿಟ್ಟೋಗಿದ್ದಾರೆ, ಇದೇ ಬಿಟ್ಟೋಗಿರೋದು. ಜನದ ಪ್ರೀತಿನೇ ಅವ್ರು ಬಿಟ್ಟೋಗಿರೋದು, ಇದೇ ಅವ್ರು ನಮಗೆ ತೋರಿಸ್ಕೊಟ್ಟಿರೋದು. ನಾವು ಅವರು ಅದರಲ್ಲಿ ಕೆಲವೊಂದು ನಾವು ಅಳವಡಿಸ್ಕೊಂಡು ನಾವು ಮುಂದೆ ಜೀವನ ಮಾಡಬೇಕು ಅಷ್ಟೇ ಸರ್. ವಿಸ್ತಾರ ನ್ಯೂಸ್, ನಿಖರ ಜನಪರ.